ನೋಡಿ ಇವತ್ತು ನಮಗಿದು ಎಂತ ಇದು ರೊಟ್ಟಿ, ನಾವು ರೊಟ್ಟಿ ಅಂತ ಹೇಳೋದು ಇದಕ್ಕೆ. ಇದು ಕಲ್ಲಿದು ಕಲ್ಲಿನ ಕಾವಲಿ ನೋಡಿ, ಕಲ್ಲಿನ ಕಾವಲಿಯಲ್ಲಿ ಮಾಡಿದ ರೊಟ್ಟಿ. ಇವತ್ತು ಇದು ರೊಟ್ಟಿಗೆ ನಮ್ಗೆ ಇದು ಮೊಟ್ಟೆ ಗ್ರೇವಿ ನೋಡಿ, ಇದು ಸುಲಭ. ಪೌಡರ್ ಹಾಕಿ ಇದು ಇದು ಹಾಕಿದೆ ಅಂತ, ತೆಂಗಿನಕಾಯಿಯ ಹಾಲು ಹಾಕಿದ್ದು. ಹಾಗೆ ಇದು ಮೊಟ್ಟೆ ಗ್ರೇವಿ ಒಟ್ಟಿಗೆ ಇದು ಎಂತ ರೊಟ್ಟಿ. ಇದು ರೊಟ್ಟಿ ನನಗೆ ಜಾಸ್ತಿ ಕ್ರಿಸ್ಪಿ ಬೇಕು, ಅದಕ್ಕೆ ಕ್ರಿಸ್ಪಿ ಮಾಡಿಸಿದ್ದು. ಇಲ್ಲದ್ರೆ ಬೇಗ ತೆಗಿಲಿಕ್ಕೆ ಆಗ್ತದೆ. ರೊಟ್ಟಿ ಬರುದೇ ಗಟ್ಟಿಯೇ, ಸಾಫ್ಟ್ ಅಂತ ಬರುದಿಲ್ಲ. ಈ ರೀತಿ ಅದು ಪದಾರ್ಥ ಎಲ್ಲ ಹಾಕ್ತೇವಲ್ಲ, ಹಾಗೆ ತುಂಬ ಸಾಫ್ಟ್ ಆಗ್ತದೆ. ಈಗ ಬೆಳಿಗ್ಗೆ 8 ಗಂಟೆ ಆಯಿತು, ಹಾಗೆ ಮಳೆ ಬರ್ತಾ ಉಂಟು. ಹಾಗೆ ಇವತ್ತು ನಮ್ಮ ಮನೆಗೆ ಒಬ್ರು ಬರ್ತಾರೆ, ಯಾರಂತೇಳಿ ನಿಮಗೆ ತೋರಿಸುವ. ನೋಡಿ ನಿಮಗೆ ನಮ್ಮ ರೋಡ್ ತೋರಿಸ್ತೇನೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ. ಈ ರೀತಿ ಆಚೆ ಫುಲ್ಲು ಮಡ್ಡು, ಹೋಗ್ಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೂ ಕಷ್ಟನೇ ನೋಡಿ. ಅಮ್ಮ ಹೋದರು, ಒಬ್ಬರನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಹಾಗೆ ಇಲ್ಲಿ ಗಾಡಿ ಬರೋದಿಲ್ಲ ಅಲ್ಲ, ನಡ್ಕೊಂಡು ಹೋಗಿ ಕರ್ಕೊಂಡು ಬರುವ ಅಂತೇಳಿ. ಈ ರೀತಿ ರೋಡು ಹೇಗೆ ಹೇಗೆ ಉಂಟು. ಚಾರಿ ಕೂಡ ಬೀಳ್ತೇವೆ. ನೋಡಿ ಈ ರೀತಿಯ ಗುಂಡಿ ಗುಂಡಿಗಳು ನಮ್ಮ ರೋಡಲ್ಲಿ ನೋಡಿ. ಹಾಗೆ ಬರ್ಲಿಕ್ಕೆ ಆಗುದಿಲ್ಲ, ಆಚೆ ಸಹ ಉಂಟು ಜಾಸ್ತಿ. ನನಗೆ ಅರ್ಧ ತನಕ ಬಂದೆ ನೋಡಿ. ಈ ರೀತಿ ಫುಲ್ ಪಿಚಿ 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 ಪಿಚಿಯಾಗಿ ಇರುದು. ಹೀಗೆ ಇನ್ನೂ ಸಹ ಉಂಟು ಆಚೆ, ಮಡ್ ರೋಡ್ ಅಲ್ಲ ಇದು, ನಾನು ಅರ್ಧ ತನಕ ಬಂದದ್ದು. ಮಳೆಯಲ್ಲಿ ಗಾಡಿ ಉಂಟು. ಮಳೆ ಬರುವಾಗ ಒಂದು ಗಿಡ ಎಂದಲ್ಲ ನೋಡಿ, ಇದು ರಂಟಾನ್ ಗಿಡ ಅದಂದ್ರೆ ಬಂತಲ್ಲ ಮಳೆಗೆ. ನನಗೆ ಸ್ವಲ್ಪ ಮಳೆ ಬಿಟ್ಟಿದೆ ಈಗ, ಮತ್ತೆ ಕೊಡೆ ಅರ್ಜೆಂಟ್ಗೆ ಸಿಗ್ತದೆ, ಅರ್ಜೆಂಟ್ ಕೊಡೆ ಸಹ ಸಿಗ್ಲಿಲ್ಲ, ಒಂದೆರಡು ಸಿಕ್ಕಿದೆ ಅದನ್ನು ತಂದದ್ದು. ಹಾಗೆ ಇಲ್ಲಿಂದ ರೋಡ್ ಎಲ್ಲ ಬರುದಿಲ್ಲ ಅಲ್ಲ, ಹಾಗೆ ರೋಡ್ ಬರುದಿಲ್ಲ ಅಲ್ಲ, ಗಾಡಿ ಬರುದಿಲ್ಲ. ಗಾಡಿ ಬಂದ್ರೆ ಮತ್ತೆ ಹತ್ತಿ ಹೋಗುದಿಲ್ಲ, ಹತ್ತಿ ಹೋಗುದಿಲ್ಲ ಅಂದ್ರೆ ಫುಲ್ ಜಾರ್ತದೆ ಗಾಡಿ. ಹಾಗೆ ವಾಹನ ಬೀಳಿಕ್ಕಿತ್ತು, ಈಗ ಜಾರಿ ಬೀಳಿಕ್ಕಿತ್ತು. ಇದು ಇಲ್ಲಿಂದ ಹತ್ತುದಿಲ್ಲ ಗಾಡಿ ಬಂದ್ರೆ. ಇದು ಫೋರ್ ವೀಲರ್ ಅಲ್ಲ, ಟೂ ವೀಲರ್ ಅನ್ನು ಹೇಗಾದ್ರೂ ಜಾರಿಸಿಕೊಂಡು ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಇವತ್ತು ನಮಗೆ ಸರ್ಪ್ರೈಸ್ ಆಗಿ ಅಕ್ಕ ಬಂದದ್ದು ಮನೆಗೆ. ಹಾಗೆ ಮಳೆ ಬೆಳಿಗ್ಗೆ ಬೆಳಿಗ್ಗೆ ಬರ್ತಾ ಉಂಟು ನೋಡಿ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ರೋಡಲ್ಲಿ ಬರುವ ಸಿಕ್ಕಿದೆ, ಬೆಟ್ಟದ ನೆಲ್ಲಿಕಾಯಿ ಉಂಟಲ್ಲ ಅದು. ಒಬ್ಬರು ಕೇಳಿದ್ರು ಮೊನ್ನೆಯಿಂದ ಬೆಟ್ಟದ ನೆಲ್ಲಿಕಾಯಿ ತೋರಿಸಿ ಅಂತೇಳಿ, ಅದು ನಮ್ಮ ಮನೆ ಹತ್ರ ಸಹ ಉಂಟು, ಅಲ್ಲಿ ತೋರಿಸುವ. ಇಲ್ಲಿ ನಾನು ಬೊಬ್ಬೆ ಹಾಕಿ ಮಾತಾಡಿದ್ರು ಉಂಟಲ್ಲ, ಇಲ್ಲಿ ಆಚೆ ಮನೆಯವರೆಲ್ಲ ಇದ್ದು ಬಂದು ನೋಡೋದು, ಇಲ್ಲಿ ಯಾರದು ಹಾಗೆ ಸೇಲ್ ಮಾಡಿಕೊಂಡು ಬಂದಿದ್ದಾರೆ ಅಂತೇಳಿ ಜೋರು ಮಾತಾಡ್ತಿರ್ತೇನೆ. ಕೆಲವೆಲ್ಲ ಮಾತಾಡ್ತಿರೋದು ನೋಡಿ. ಉಪ್ಪಿನಕಾಯಿ ರೆಡಿ, ಮೊನ್ನೆ ನಾವು ಉಪ್ಪಿನಕಾಯಿ ತುಂಡು ಮಾಡಿದ್ದುಂಟಲ್ಲ ನೋಡಿ, ಒಗ್ಗರಣೆ ಎಲ್ಲ ಹಾಕಿ ಇದರ ಪರಿಮಳ ನೋಡುವಾಗ ಬಾಯಲ್ಲಿ ನೀರು ಬರ್ತದೆ ನೋಡಿ. ಈ ರೀತಿಯಾಗಿದೆ. ಇನ್ನಿದನ್ನು ಬಾಟಲಿಗೆ ತುಂಬಿಸ್ಲಿಕ್ಕೆ ಉಂಟು ನೋಡಿ. ಮಧ್ಯಾಹ್ನ ಊಟಕ್ಕೆ ನಮಗೆ ಕುಚ್ಚಲಕ್ಕಿ ಅನ್ನ, ಹಾಗೆ ಇದರಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ತುಂಬಿಸಿ ಆಯ್ತು ಈಗ. ಹಾಗೆ ಸ್ವಲ್ಪ ಇದ್ದ ಉಪ್ಪಿನಕಾಯಿ ನಮಗೆ ಬೇಕಿತ್ತು, ಮತ್ತೆ ಸ್ವಲ್ಪ ಉಂಟಲ್ಲಿ. ಹಾಗೆ ಉಪ್ಪಿನಕಾಯಿ ಊಟಕ್ಕೆ ಸ್ವಲ್ಪ ಉಪ್ಪಿನಕಾಯಿ ತಗೊಳ್ಳುವ ಅಂತೇಳಿ ಇದು ಮೊಸರಲ್ಲಿ ಊಟ ಮಾಡೋದು. ಹಾಗೆ ಮನೆಯಲ್ಲಿ ಮಾಡಿದ್ದ ಮೊಸರು ಇತ್ತು ನೋಡಿ, ಮೊಸರು ಮಜ್ಜಿಗೆ ಮೊಸರಲ್ಲ. ಹಾಗೆ ಮಜ್ಜಿಗೆ ಇವತ್ತು ಊಟ ಮಾಡೋದು. ಹಾಗೆ ಉಪ್ಪಿನಕಾಯಿ ಹೇಗೂ ಉಂಟಲ್ಲ, ಮಳೆಗೆ ಕೂಡ ಭಾರಿ ಒಳ್ಳೆಯ ಟೇಸ್ಟ್. ಹಾಗೆ ನೋಡಿ ಉಪ್ಪಿನಕಾಯಿ ನಾನು ಚಿಕ್ಕ ಪೀಸ್ ತಗೊಳ್ಳೋದು ಯಾವಾಗಲೂ, ದೊಡ್ಡ ತಗೊಳ್ಳೋದಿಲ್ಲ ನೋಡಿ, ಗಟ್ಟಿ ಉಂಟು ನೋಡಿ. ಗಟ್ಟಿಯಾದ ಮಾವಿನಕಾಯಿ ಪೀಸ್. ಬಿಸಿ ಬಿಸಿ ಊಟ ಮಾಡಿದ್ರೆ ಬಾರಿ ಒಳ್ಳೆ ಟೇಸ್ಟ್ ಉಪ್ಪಿನಕಾಯಿ ಒಟ್ಟಿಗೆ. ಊಟ ಎಲ್ಲ ಆಯ್ತು. ಹಾಗೆ ಇವತ್ತು ಎತ್ತ ಅಂತ ಹೇಳಿದ್ರೆ ಬೆಳಿಗ್ಗೆ ಅಕ್ಕ ಬಂದಿದ್ಲು, ಹಾಗೆ ಊಟ ಎಲ್ಲ ಮಾಡಿ ಬಂದದ್ದು. ಊಟ ಅಂತ ಹೇಳಿದ್ರೆ ಇನ್ನು ನೀವು ಅನ್ಕೊಳ್ಬೇಡಿ, ಇದು ಅಕ್ಕ ಬಂದು ಕೂಡ ಎಂತ ಇದು ಮೊಸರಲ್ಲಿ ಊಟ ಮಾಡ್ತಿದ್ದಾರೆ ಮೊಸರು ಇವತ್ತು ಅಂತೇಳಿ. ಗಮ್ಮತ್ ಇರ್ತದೆ, ಗಮ್ಮತ್ ಎಂತ ಉಂಟ ನಮಗೆ ಮೊಟ್ಟೆ ಪದಾರ್ಥ ಹಾಗೆ ಬೆಳಿಗ್ಗೆ ತೋರಿಸಿದ್ದು, ಹಾಗೆ ಮಧ್ಯಾಹ್ನಕ್ಕೆ ಚಿಕನ್ ಸ್ವಲ್ಪ ಮಾಡಿದ್ರು.
ಎಷ್ಟು ನಾನ್ ವೆಜ್ ತಿನ್ನೋದು, ಮೊಟ್ಟೆ ಚಿಕನ್ ಮೀನು ಅಷ್ಟೇ. ಅದಕ್ಕೆ ನಾನು ಹೇಗೋ ಮೊಸರು ಮಾಡಿದ್ದಿತ್ತು, ಉಪ್ಪಿನಕಾಯಿ ಹೇಗಿತ್ತು ಅದನ್ನು ಪರಿಮಳ ನೋಡುವಾಗಲೇ ಬಾರಿ ಒಳ್ಳೆಯ ರುಚಿ ಅಂದ್ರೆ ಬಾಯಲ್ಲೆಲ್ಲ ನೀರು ಬರ್ತಿತ್ತು, ಹಾಗೆ ಅದನ್ನೇ ಇದು ಮಾಡಿದ್ದು, ಊಟ ಮಾಡಿದ್ದು. ಹಾಗೆ ಹಲಸಿನಕಾಯಿ ತಂದಿದ್ದೇವೆ ಆಗ ಅಲ್ಲಿ ನಮ್ಗೊಬ್ರು ಕೊಟ್ಟದ್ದು, ಹಾಗೆ ಅದನ್ನ ನಮ್ಮ ತುಂಡು ಮಾಡ್ತಾ ಇದ್ದಾರೆ, ಹಾಗೆ ಅದನ್ನ ಕ್ಲೀನ್ ಮಾಡಿ ಹಾಗೆ ಸ್ವಲ್ಪ ಎಂತಾದ್ರು ಮಾಡ್ಬೇಕು ಅದರದ್ದು. ತೆಂಗಿನೆಣ್ಣೆಯನ್ನು ಹಚ್ಚಿ ಈ ರೀತಿ ಸೋಳೆ ತೆಗೆದ್ರೆ ಅದು ಅಂಟೆಲ್ಲ ಕೈಗೆ ತಾಗುದಿಲ್ಲ. ಅದಕ್ಕೆ ನೀವು ಕೂಡ ಹಾಗೆಯೇ ಸೋಳೆ ತೆಗೆಯುವಾಗ ತೆಂಗಿನೆಣ್ಣೆಯನ್ನು ಹಚ್ಚಿ. ಗಾಳಿ ಜೋರು, ಗಾಳಿ ಹಾಗೆ ನಿಮ್ಗೆ ಉಂಟಲ್ಲ. ಈಗ ಒಂದು ಒಳ್ಳೆಯ ಒಂದು ಇದು ತೋರಿಸ್ತೇನೆ, ಎಂತಪ್ಪ ಇಲ್ಲಿ ಒಂದು ಇದು ಬಾರಿ ಒಳ್ಳೆಯದೊಂದು ನೀರು ಹೋಗ್ತಾ ಉಂಟು, ಬಾರಿ ಚಂದ ಉಂಟು. ಈಗ ಅದು ಸ್ಟಾರ್ಟಿಂಗ್ ಇವತ್ತು ಬೆಳಿಗ್ಗಿಂದಲೇ ಮಳೆ ಇರುವುದರಿಂದ ಬಾರಿ ಬೊಳ್ಳೆ ಎಲ್ಲ ಹೋಗ್ತಾ ಉಂಟು, ಅದನ್ನು ನಿಮಗೆ ಬೊಳ್ಳೆ ಎಲ್ಲ ಹೋಗ್ತಾ ಉಂಟು. ಹಾಗೆ ನಿಮಗೆ ತೋರಿಸುವ ಅಂತ ಹೇಳಿ, ಹಾಗೆ ಹೋಗುವ ಅಲ್ಲಿಗೆ ನೋಡಿ ಹತ್ತಿರದಿಂದ ನೋಡಿ. ಇದು ಇದು ಎಂತ ನದಿಗೆ ಸೇರುವ ನೀರು ಇದು. ಆಚೆ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೇನೆ. ಈಗ ಇದು ಸ್ವಲ್ಪ ಬಂದಿದೆ, ಒಂದು ಎರಡು ದಿನ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಳೆ ಬಂದ್ರೆ ಉಂಟಲ್ಲ ಇದು ಫುಲ್ ಆಗ್ತದೆ. ಇಲ್ಲಿ ಇಲ್ಲಿ ತೋಡು ಕಾಣ್ತಾ ಉಂಟಲ್ಲ ನೀರು ಹೋಗುದು, ಅದಕ್ಕೆ ಜಾಸ್ತಿ ನೀರು ಬರುವಾಗ ಬೊಳ್ಳ ಬರುದು ಅಂತ ಹೇಳ್ತೇವೆ ನಾವು. ಹಾಗೆ ಇದು ಎಂತ ಇದು ನದಿಗೆ ಉಂಟಲ್ಲ, ನದಿಗೆ ಸೇರುವ ನೀರು ಇದು ಇಲ್ಲಿಂದೆಲ್ಲ ಬರುದು. ಮೊನ್ನೆ ನಿಮ್ಗೆ ನೆನ್ಪುಂಟ ಗೊತ್ತಿಲ್ಲ, ಸ್ವಲ್ಪ ಕೂಡ ನೀರಿರ್ಲಿಲ್ಲ ಮಳೆ ಇಲ್ಲದಾಗ. ಮಳೆ ಬರುವಾಗ ನೋಡಿ ಹೇಗೆ ಆಗ್ತದೆ ಅಂತ ಹೇಳಿ, ಇನ್ನು ಜೋರು ಮಳೆ ಬಂದ್ರೆ ಉಂಟಲ್ಲ ಹೇಳುದೇ ಬೇಡ. ಇದು ಬೇರೆ ಇಲ್ಲಿ ಸೊಳ್ಳೆ ಕಚ್ಚುತ್ತಾ ಉಂಟು, ಹಾಗೆ ಆಚೆ ಹೋಗೋ ವಹಿವಾಟ್ ಆಗ್ಲಿಕ್ಕಿಲ್ಲ. ಅಲ್ಲಿ ಎಲ್ಲ ತೋಟದಲ್ಲೆಲ್ಲ ನೀರು ಮುಳುಗಿದೆ ನೋಡಿ, ಇನ್ನು ಜಾಸ್ತಿ ಮಳೆ ಬಂದ್ರೆ ಫುಲ್ ಮುಳುಗ್ತದೆ ಅಷ್ಟೇ. ಇಲ್ಲಿ ಒಂದು ಚಿಕ್ಕ ಕಾಣಿ, ಹಾ ವಿಷಾದನಬೆ ನೋಡಿ, ಎಷ್ಟು ವಿಷಾದನಬೆ ನೋಡಿ. ಮಳೆ ಬಂದು ಬಾರಿ ತಂಪಾಗಿದೆ, ಇದು ತೋಟ ಫುಲ್ ಊರೇ ಊರು ತಂಪಾಗಿದೆ. ಬಾರಿ ಖುಷಿ ಆಗ್ತದೆ ಮತ್ತೆ ತೋಟಕ್ಕೆ ಬರ್ಲಿಕ್ಕೆ ಮಳೆ ಬರುವಾಗ, ಆದ್ರೆ ಭಯಂಕರ ಸೊಳ್ಳೆಯ ಕಾಟ ಉಂಟು. ಉಂಟಲ್ಲ ಬಂದಿದ್ದಾಳೆ, ಎಂತಾದ್ರೂ ಒಂದು ಗಮ್ಮತ್ತು ಮಾಡ್ಬೇಕು. ರಾತ್ರಿ ಅತ್ತೆ ಮನೆಯಿಂದ ಡೈರೆಕ್ಟ್ ಬಂದದ್ದೆ ಹೇಳದೆ, ಹಾಗೆ ಎಂತದ್ದು ಗಮ್ಮತ್ ಆಗ್ಬೇಕಲ್ಲ, ಹಾಗೆ ಗಮ್ಮತ್ ಮಾಡುವ. ನೀವು ಕೂಡ ಬನ್ನಿ ಎಲ್ಲರೂ, ಒಂದು ಗಂಜಿ ಬಿಟ್ಟು ಉಪ್ಪಿನಕಾಯಿ ಮಾಡಿ ಕೊಡುವ. ಅಲ್ಲಿ ಹೇಗೆ ಉಪ್ಪಿನಕಾಯಿ ಉಂಟಲ್ಲ, ಅದು ಸುಮ್ಮನೆ ಹೇಳಿದ್ದು. ಗಮ್ಮತ್ ಅಂತ ಹೇಳಿದ್ರೆ ಗಮ್ಮತ್ ಮಾಡಬೇಕು ಅಲ್ಲ. ನಮಗೆ ನಾಳೆ ಇದ್ದೇವ ಇಲ್ವಾ ನಮಗೆ ಗೊತ್ತುಂಟ, ಇಲ್ಲಲ್ಲ. ಹಾಗೆ ಎಷ್ಟು ಖುಷಿ ಪಡ್ಲಿಕ್ಕಾಗ್ತದೆ ಅಷ್ಟು ಖುಷಿ ಪಡಬೇಕು. ಹಾಗೆ ಇನ್ನೊಂದೆಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಅಂದ್ರೆ ನನ್ನ ಅಜ್ಜ ಅಲ್ಲ ಅಂತೆ ಅಜ್ಜನವರ ಮನೆಯಲ್ಲಿ, ಈಗ ನೆಂಟ್ರೆಲ್ಲ ಬರ್ತಾರಲ್ಲ, ನೆಂಟ್ರೆಲ್ಲ ಬರುವಾಗ ಹೋಗಿ ಚಿಕನ್ ಫಾರ್ಮಿನಿಂದ ಚಿಕನ್ ತರುವುದಲ್ಲ, ಕೋಳಿ ತರುವುದಲ್ಲ, ಡೈರೆಕ್ಟ್ ಅವರ ಮನೆಯಲ್ಲಿ ಸಾಕಿದ ಕೋಳಿನ ಹಿಡಿಯೋದು, ಇದು ಮಾಡುದು, ಸಾಯಿಸುದು, ಪದಾರ್ಥ ಮಾಡುದೆ ಅಂತೆ ನೆಂಟ್ರು ಬರುವಾಗೆಲ್ಲ. ಅಜ್ಜ ಮಾತ್ರ ಅಲ್ಲ, ಎಲ್ಲ ಊರಲ್ಲಿ ಹಾಗೆ ಅಂತೆ. ಈಗೆಲ್ಲ ಚಿಕನ್ ಫಾರ್ಮ್ ಬಂದದ್ದು, ಹಾಗೆಲ್ಲ ಕಮ್ಮಿ ಇಲ್ಲ. ಚಿಕನ್ ಸಾಕುದೇ ನೆಂಟ್ರು ಬರುವಾಗ ಪದಾರ್ಥ ಮಾಡ್ಲಿಕ್ಕೆ ಅಂತೇಳಿ ಹಾಗೆ ನನ್ನ ಅಮ್ಮ ಹೇಳ್ತಿದ್ರು. ನೋಡಿ ನಮಗೆ ಒಂದು ಒಳ್ಳೆ ಪಾರ್ಸೆಲ್ ಬಂದಿದೆ, ಎಂತ ಇರ್ಬೋದು ಇದ್ರಲ್ಲಿ ತೋರಿಸ್ತಾನೆ, ಎಂತ ಇರ್ಬೋದು ಅಂತ ಹೇಳಿ ನೋಡಿ. ಇದು ಎಳ್ಳೆಣ್ಣೆ ನೋಡಿ, ಪರಿಶುದ್ಧ ಕಂಪನಿಯಿಂದ. ಹಾಗೆ ಇದು ಪರಿಶುದ್ಧ ಕಂಪನಿಯವರದು ಎಳ್ಳೆಣ್ಣೆ. ಇದು ಇವರದು ಇದು ಉಂಟಲ್ಲ ಕಂಪನಿ ಎಲ್ಲಿ ಉಂಟು ಅಂತ ಹೇಳಿದ್ರೆ, ಇದು ಅವತ್ತು ನಾವು ಒಂದು ವಿಡಿಯೋ ಮಾಡಿದ್ದೇವೆ, ಅಲ್ಲಿಗೆ ಹೋಗಿ ಮಾಡಿದ್ದೇವೆ. ಬಾಳಿಗೆ ಸ್ಟೋರ್ ಉಂಟಲ್ಲ ಅದ್ರ ಹತ್ತನೇ ಅವರ ಕಂಪನಿ ಇರುದು. ಒಳ್ಳೆ ಶುದ್ಧವಾದ ಎಣ್ಣೆ ಕೊಡ್ತಾರೆ, ಯಾವುದು ತೆಂಗಿನೆಣ್ಣೆ ಎಳ್ಳೆಣ್ಣೆ ಅದೆಲ್ಲ. ಹಾಗೆ ನಮಗೆ ಸ್ವಲ್ಪ ಎಣ್ಣೆ ಬೇಕಿತ್ತು ಈ ಎಣ್ಣೆ, ಹಾಗೆ ಅವರಿಂದಲೇ ಕೊರಿಯರ್ ಮಾಡಿಸಿದ್ದು. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಪುರ್ಸತ್ತಿಲ್ಲ, ಹಾಗೆ ಬಾರಿ ಒಳ್ಳೆ ಎಣ್ಣೆ ಮಾತ್ರ. ನಿಮ್ಗೆ ಸಹ ಬೇಕಿದ್ರೆ ಅಲ್ಲಿಗೆ ಹೋಗಿ ತಗೊಳ್ಬೋದು. ಬಾರಿ ಖುಷಿ ಅವನಿಗೆ. ಇದು ಯಾವ ಎಕ್ಸಸೈಸ್ ಮಾಡ್ತಿರೋದು ನೀನು, ಯಾವ ಎಕ್ಸಸೈಸ್ ಇದು?
ನೋಡಿ ಹುಂಜನ್ನ ನೋಡಿ ಅಂತೆ, ಒದ್ದೆ ಹಾಕಿಕೊಂಡು ಕೇರೆ ಇಲ್ಲದಕ್ಕೆ ನಾನೇ ಹೋಗ್ತೇನೆ ಹಾಗೆ ಹೀಗೆ ಅಂತೇಳಿ ಹೋಗ್ತಾ ಉಂಟು. ಈಗ ಓಡಿ ಬರ್ತಾ ಉಂಟು, ನನ್ನ ಮಾತು ಕೇಳಿ ಅಂತ ಗೊತ್ತಿಲ್ಲ. ಹೇಗೆ ಚಂಡಿ ಆಗ್ತಾ ಉಂಟು ನೋಡಿ, ಒದ್ದೆಯಾದ ಕೋಳಿ. ನೋಡಿ ಏಲಕ್ಕಿ ಸಿಪ್ಪೆಯನ್ನು ಬಿಸಾಡಬೇಡಿ, ಎಲ್ಲಾದರೂ ಉಳಿದ್ರೆ ಏಲಕ್ಕಿ ಸಿಪ್ಪೆ ಎಲ್ಲಾದರೂ ನಿಮಗಿದ್ರೆ ಇಲ್ಲಿ ಚಹಾ ಹುಡಿ ಉಂಟು ಅದಕ್ಕೆ ಹಾಕಿಡಿ. ಚಹಾ ಮಾತ ಮಾಡುವಾಗ ಚಹಾ ಮಾತ ಚಂದ ಪರಿಮಳ ಬರ್ತದೆ. ಹೀಗೆ ಮಿಕ್ಸ್ ಮಾಡಿಟ್ಟರೆ ಆಯಿತು. ಭಯಂಕರ ಮಳೆ ಮಾರೆ, ಎಂತ ಮಳೆಯ, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಅಲ್ಲಿ ಟೀ ರೆಡಿ ಆಗ್ತಾ ಉಂಟು, ಅದರಿಂದ ಮುಂಚೆ ಖಾರ ಕಡ್ಡಿ ತಿನ್ನುವ ಅಂತೇಳಿ ತಂದಿದ್ದೇನೆ. ಮತ್ತೆಂತ ಮಾಡುದು ಮಳೆಯಲ್ಲಿ ಎಲ್ಲ. ಹಾಗೆ ಇವತ್ತು ನಾವು ವಿಡಿಯೋ ನೀವು ಮುಗಿಸ್ತು ದಕ್ಷಿಣ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ. ಬಾಯ್.